ಚುನಾವಣೆಗೆ ನೀವು ಯಾರನ್ನ ಆಯ್ಕೆ ಮಾಡ್ತಿದ್ದೀರಾ ಸರ್? ಅಣ್ಣ, ನಾವಂತೂ ಮೋದಿ ಗಣ. ಕಾಂಗ್ರೆಸ್ಗೆ ಯಾಕೆ ಆಯ್ಕೆ ಮಾಡಲ್ಲ? ಕಾಂಗ್ರೆಸ್ ಏನು ಹಣ ಕೊಡ್ತೀವಿ ಅಂದ್ರೆ 200 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು. ಯಾವ ಮನೆ ಕೊಟ್ಟವ್ರ? ಮೋದಿನೇ ಪ್ರಧಾನಿ ಆಗ್ಬೇಕು, ನಿಮಗೆ ರಾಹುಲ್ ಗಾಂಧಿನೇ ಬೇಕು. ಗೃಹಲಕ್ಷ್ಮಿ ಅಂತ ಹೇಳಿ ಅವ್ರು ಹೆಂಗಸ್ರಿಗೆ ಕೊಟ್ರು, ಈಗ ಗಣಸ್ರು ಏನ್ ಮಾಡಿದ್ರು, ಕೂಲಿಗಾರರು ಏನ್ ಮಾಡಿದ್ರು. ಕಾಂಗ್ರೆಸ್ ಬಂದಿದ್ದಕ್ಕೆ ಈಗ ಎಲ್ಲ ಲಾಭ ಇದೆ, ಅಕ್ಕಿ ದುಡ್ಡು ಅಂತ ಹಾಕ್ತಾರೆ. ಅದನ್ನ ಬಿಡಿಸ್ಕೊಂಡು ಗಣಸರು ಕುಡಿಯೋದು, ಎಲ್ಲರೂ ಮಕ್ಕಳು ಮನೆಗೆ ಉಪವಾಸ ಮಾಡಿಕೊಂಡು. 2024 ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ, ಅಂದ್ರೆ ಇನ್ನೊಂದು 4-5 ತಿಂಗಳಲ್ಲಿ ಚುನಾವಣೆ ಕೂಡ ಆಗಲಿದೆ. ಈ ಒಂದು ವಿಚಾರವಾಗಿ ನಾವು ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಏನು ಯಲಹಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಮತನಾಯಕಗಳಲ್ಲಿದ್ದೀವಿ. ಇಲ್ಲೊಂದಷ್ಟು ಜನ ಸಾರ್ವಜನಿಕರ ಒಪಿನಿಯನ್ ಕೇಳೋಣ, ಲೋಕಸಭಾ ಚುನಾವಣೆ ಬಗ್ಗೆ ಏನ್ ಹೇಳ್ತೀರಿ ಅಂತ. ಸರ್, ಲೋಕಸಭಾ ಚುನಾವಣೆ ಇನ್ನ ಕೆಲವೇ ದಿನ ಇದೆ ಸರ್, ಲೋಕಸಭಾ ಚುನಾವಣೆಗೆ ನೀವು ಯಾರನ್ನ ಆಯ್ಕೆ ಮಾಡ್ತಿದ್ದೀರಾ ಸರ್? ಅಣ್ಣ, ನಾವಂತೂ ಮೋದಿ ಗಣ. ಯಾಕೆ, ಏನ್ ಕಾರಣ ಏನು ಅಣ್ಣ? ಅವ್ನು ಮಾಡಿರೋದು ನಮ್ಗೆ ಇವತ್ತು ನೆನೆಸ್ಕೊಬೇಕು. ಪ್ರತಿ ಒಂದು ರೋಡು, ಪ್ರತಿ ಒಂದು ಎಲುಪು, ಎಲ್ಲದು ಚೆನ್ನಾಗಿ. ಈಗ ಕಾಂಗ್ರೆಸ್ಗೆ ಯಾಕೆ ಆಯ್ಕೆ ಮಾಡಲ್ಲ? ಕಾಂಗ್ರೆಸ್ ಏನ್ ಹಣ ಕೊಡ್ತೀವಿ ಅಂದ್ರೆ 200 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು. ಯಾವ ಮನೆ ಕೊಟ್ಟವ್ರ ಅಣ್ಣ ಹೇಳಿ, ಯಾವ ಮನೆಗೆ 200 ಯೂನಿಟ್ ಫ್ರೀ ಕೊಟ್ಟವ್ರೆ? ಈಗ ಒಂದು ಆವರೇಜ್ ಅಲ್ಲಿ ನೀವು ಎಷ್ಟು ಬಳಸ್ತಾ ಇದ್ರೆ ಅದಕ್ಕೆ ಆವರೇಜ್ ಮಾಡ್ಬಿಟ್ಟು ಕೊಟ್ಟಿದ್ರು. ಆವರೇಜ್ ಯಾಕೆ ಮಾಡ್ಬೇಕು? ಕೊಡ್ತೀನಿ ಅಂತ ಹೇಳಾದ್ಮೇಲೆ ತಟ್ಟೆ ತುಂಬ ಅನ್ನ ಇಕ್ತೀವಿ ಅಂತ ಹೇಳಿದ್ಮೇಲೆ ಇಕ್ಬೇಕು. ಅರ್ಧ ಇಕ್ಬಿಟ್ಟು ನೀನು ಅರ್ಧ ತಿಂದು ಅರ್ಧ ಬಿಡು ಅಂದ್ರೆ ಯಾರು ಕೇಳ್ತಾರ ಅಣ್ಣ? ಇವತ್ತು ಗೃಹಲಕ್ಷ್ಮಿ ಯೋಜನೆ ಕೊಡ್ತಿದ್ದಾರೆ, ಪ್ರತಿಯೊಬ್ಬರು ಮನೆಗೆ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಅಣ್ಣ, ನಾನು ಹೇಳೋದು ಹೇಳಿದ್ಮೇಲೆ ಒಂದು ಕೆಲಸ, ಈಗ ನಾನು ನಿನ್ಗೆ ಹೇಳ್ತೀನಿ, ನಾನೀಗ ರೋಡ್ ಮಾಡ್ಕೊಡಿಸ್ತೀನಿ ಅಂತ ಜಲ್ಲಿ ಹಾಕ್ಬಿಟ್ಬಿಟ್ರೆ ನೀನು ಸುಮ್ಮನೆ ಇರ್ತೀಯಾ? ನೀನೇ ಪಬ್ಲಿಕ್, ಜಲ್ಲಿ ಹಾಕ್ಬಿಟ್ರೆ ನೀನು ಸುಮ್ಮನೆ ಇರ್ತೀಯಾ? ಹೌದಾ ಇಲ್ವಾ ಹೇಳು. ಈಗ ಮೋದಿ ಏನು ಮಾಡಿದ್ದಾರೆ, ಏನಕ್ಕೋಸ್ಕರ ಮೋದಿ? ಮೋದಿ ಅಂತೂ ಇರೋದ್ರೊಳಗಡೆ ಇವತ್ತು ನಾವು ಔಟ್ ರಿಂಗ್ ರೋಡಲ್ಲಿ ಹೋಗ್ಬೇಕಾದ್ರೆ ನಾನು ಡ್ರೈವರ್ ಆಗಿ ಹೇಳ್ತೀನಿ, ರೋಡ್ಗಳು ವಾಜಪೇಯಿ ಫೀಲ್ಡಿಂದ ಹಿಡಿದು ಕಾಂಗ್ರೆಸ್ ಬಿ ಜೆ ಪಿಲಿ ಆಗಿರೋ ರೋಡ್ಗಳು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಲ್ಲಿ ಆಗಿಲ್ಲ ಅಣ್ಣ. ಇವತ್ತು ನಾನು ಅನುಭವ ಹೇಳ್ತೀನಿ, ಇವತ್ತಿನ ಕಾಲದಲ್ಲಿ ಪ್ರತಿಯೊಂದು ಮಾಡಿರೋದೇ ಕಾಂಗ್ರೆಸ್, ಇದು ಬಿ ಜೆ ಪಿ ಅವರು. ಕಾಂಗ್ರೆಸ್ ಅವ್ರು ಏನು ಮಾಡೋರಣ? ಒಂದು ಸಾರಿನಾದರೂ ಯಾವ್ದಾರು ಸಾಲ ಮನ್ನಾ ಮಾಡಿದ್ರೆ ಯಾವುದೂ ಇಲ್ಲ, ಮಾಡ್ತೀವಿ ಹೇಳಿದ್ರು. ರೈತರು ಸಾಯಲಿ ಬಿಡ್ರಿ, ನಮ್ಗೇನಾಗಬೇಕಾಯ್ತು ಅಂದರು. ಏನು ಮಾಡಿದ್ರು ಬಿ ಜೆ ಪಿಯವರು? ಎಷ್ಟು ಬಾರಿ ಸಾಲ ಮನ್ನಾ ಮಾಡಿದ್ದಾರೆ ಹಂಗಂದ್ರೆ? 2-3 ಸಾರಿ ಅವ್ರು ಬಂದಾಗೆಲ್ಲ ಮಾಡೋರಣ. ನಮ್ಗೆ ಅನುಭವ, ನಮ್ಗೆ ಪ್ರತಿಯೊಂದು ಹೆಲ್ಪ್ ಆಯ್ತಣ. ನೀವು ಡ್ರೈವರ್ ಅಂದ್ರಿ, ಫಾಸ್ಟ್ ಆಗಿರಲಿಲ್ಲ ಮುಂಚೆ ಟೋಲ್ಗಳಿಗೆ, ರಾಜ್ಯದ ಎಲ್ಲ ರಸ್ತೆಗಳಿಗೂ ಟೋಲ್ ಇಟ್ಟರು, ಫಾಸ್ಟ್ ಆಗಿಟ್ಟರು ಹೇಳಿದ್ರು. ಅವತ್ತಿನ ಕಾಲದಲ್ಲಿ ಅವರೇ ಕಾಂಗ್ರೆಸ್ ಅವರೇ ಮಾಡ್ಬೋದಾಯ್ತಲ್ಲ. ಅಲ್ಲ, ಫಾಸ್ಟ್ ಆಗಿದೆ, ನಿಮಗೆ ತೊಂದರೆ ಆಗ್ತಿಲ್ವಾ? ಫಾಸ್ಟ್ ಆಗುವಂಥವ್ ಮಾಡ್ತಾರೆ. ಒಂದು ಮಾತು ಹೇಳ್ತೀನಿ, ರೋಡ್ ಮಾಡ್ಬೇಕಾದ್ರೆ ಕರ್ನಾಟಕದಲ್ಲಿ ದುಡ್ಡಿಲ್ಲ, ಒಪ್ಕೊಂತೀನಿ. ಎಲ್ಲೋ ಕಿತ್ಕೊಂಡು ಎಲ್ಲೋ ಮಾಡ್ತಾ ಇರ್ತಾನೆ, ಅದು ನೀವರೇ ಮಾಡಿದ್ರೆ ಯಾರು ಬೇಡ ಅಂತಿದ್ರು. ಗೃಹಲಕ್ಷ್ಮಿ ಯೋಜನೆ ಅಥವಾ ಬೇರೆ ಬೇರೆ ಗ್ಯಾರಂಟಿಗಳು ಏನು ಕಾಂಗ್ರೆಸ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ, ಕಾಂಗ್ರೆಸ್ ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಆ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಕಾಂಗ್ರೆಸ್ಗೆ ಯಾರು ಮತ ಹಾಕಲ್ವಾ? ಅಣ್ಣ, ಕಾಂಗ್ರೆಸ್ ಅವ್ರು ಎಷ್ಟು ಸರಿ ಕೊಟ್ಟವ್ರು ಕೇಳೋಣ. ಗೃಹಲಕ್ಷ್ಮಿ ಸ್ಟಾರ್ಟ್ ಆಗಿ 4-5 ತಿಂಗಳಾಗಿದೆ. ಎಷ್ಟು ತಿಂಗಳು ಏನೇನು ಕೊಟ್ಟವ್ರು ಕೇಳ್ರಿ? ನಾವು ಕೇಳ್ತಿರೋದು ಕಾಂಗ್ರೆಸ್ನ ಗ್ಯಾರಂಟಿಗಳ ಜನರು ಎಫೆಕ್ಟ್ ಆಗುತ್ತಾ ಚುನಾವಣೆ ಮೇಲೆ? ಎಫೆಕ್ಟ್ ಅದೇ ಆಗುತ್ತೆ, ಏನಕ್ಕೆ ಅಂತ ಹೇಳ ಕೊಟ್ಟಿಲ್ಲಣ್ಣ. 1 ತಿಂಗಳು ಕೊಟ್ಟು ಇನ್ನೂ 6 ತಿಂಗಳು ಕೊಡಲಿಲ್ಲ, 4 ತಿಂಗಳು ಆಯ್ತಪ್ಪ ಕೊಟ್ಟೆ ಇಲ್ಲ. 1 ತಿಂಗಳು ದುಡ್ಡು ಕೊಟ್ಟು ಇನ್ನೂ 3 ತಿಂಗಳು ದುಡ್ಡಿಲ್ಲ ದುಡ್ಡಿಲ್ಲ ಅಂದ್ರೆ ಏನರ್ಥ? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾರಾಗಬೇಕು ಸಂಸದರು? ಅಣ್ಣ, ನಮಗೆ ಬಿಜೆಪಿನ ನಾವು ಓಪನ್ ಆಗಿ ಹೇಳ್ತೀನಿ, ನಾವು ಬಿಜೆಪಿನೇ ಇಷ್ಟಪಡ್ತೀವಿ. ಯಾರೇ ನಿಂತ್ಕೊಂಡ್ರು ಕೂಡ ಬಿಜೆಪಿಗೆ ಓಟ್ ಹಾಕ್ತೀರಾ? ಒಂದ್ ಕಡೆ ಅಲೋಕ್ ವಿಶ್ವನಾಥ್ ಇದ್ದಾರೆ, ಮತ್ತೊಂದ್ ಕಡೆ ಸುಧಾಕರ್ ಇದಾರೆ, ಅವರಿಬ್ರಲ್ಲಿ ಯಾರು ಬೇಕು ಅಂತೀರಾ? ನಾವು ಯಾರೇ ನಿಂತ್ಕೊಂಡ್ರು ಬಿಜೆಪಿ. ಮೋದಿನೇ ಪ್ರಧಾನಿ ಆಗ್ಬೇಕಂತ ಇಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಎಲ್ಲ ರೀತಿ ಇಂಪ್ರೂವ್ ಮಾಡಿದ್ದಾರೆ, ಮತ್ತೆ ಏನ್ ಬೇಕು ಹೇಳಿ? ಅಂತ ಮನುಷ್ಯನ ಆ ರೀತಿ ಮತ್ತೆ ಯಾರನ್ನ ಆರಿಸ್ತೀರ? ಕಳ್ಳರ ಸುಳ್ಳ ಆರಿಸತರೋದಾ? ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿ, ನಮ್ಮ ಇದನ್ನು ಮಾಡಿ, ನಮ್ಮ ಕರೆನ್ಸಿನೂ ಇನ್ಕ್ರೀಸ್ ಮಾಡಿ, ಮತ್ತೇನು ಇದೆ ಹೇಳಿ? ಅಂತ ಮನುಷ್ಯನ ಆರಿಸ್ಲಿದ್ದೆ ಮತ್ತೆ ಯಾರನ್ನ ಆರಿಸ್ತೀರಾ? ಎಷ್ಟು ಗ್ಯಾರಂಟಿ ಇದು ಆಗಿದೆ ಸರ್? ಆಗಿಲ್ಲ, ಗ್ಯಾರಂಟಿ ಕೊಟ್ಟು ಅದೇನೋ ಅಂತಾರಲ್ಲ, ಅದು ಇದನ್ನು ಕೊಟ್ಟವ್ರ ಮನೆ ಇರಲಿ, ಫಾಲ್ತು ದುಡ್ಡು ಕೊಟ್ಟರೆ ಏನು ಯೂಸ್ ಇಲ್ಲ. ಅಂತ ಗ್ಯಾರಂಟಿಗಳನ್ನ ತೊಗೊಂಡು ಏನು ಮಾಡೋದಿದೆ? ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕು, ಇಂಪ್ರೂವ್ಮೆಂಟ್ ಇಲ್ಲದೆ ಏನಿಲ್ಲ. ಯಾವ ಕಾರಣಕ್ಕೋಸ್ಕರ ಮೋದಿನೇ ಬೇಕು ಅಂತ ಹೇಳ್ತೀವಿ ಸರ್? ಈಗಿನ ಇದನ್ನ ಇಂಡಿಯನ್ ಕರೆನ್ಸಿನ ಒಂದು ಲೆವೆಲಲ್ಲಿ ಮತ್ತು ಇಂಡಿಯಾನ ಟಾಪ್ ಲೆವೆಲ್ ತಂದಿದ್ದೆ ಮೋದಿಯವರು. ಇದಕ್ಕಿಂತ ಮುಂಚೆ ನಮ್ದು ಯಾವ ಲೆವೆಲಲ್ಲಿತ್ತು ಇಂಡಿಯಾ, ಈಗ ಯಾವ ಲೆವೆಲ್ಲಿದೆ? ಇನ್ನು ವರ್ಲ್ಡ್ ವೈಸ್ ಹೋದರೆ ನಮ್ಮ ಇಂಡಿಯಾನ ಒಂದು ಟಾಪ್ ಲೆವೆಲ್ಗೆ ತಂದಿದ್ದೆ ಅವರು. ಇದಕ್ಕಿಂತ ಮುಂಚೆ ಇಂಡಿಯಾ ಎಲ್ಲಿತ್ತು? ಒಂದು ಯಾವುದೋ ಒಂದು ವಿದೇಶಾಂಗ ಏನೋ ಮೀಟಿಂಗಲ್ಲಿದ್ದರೆ ಇಂಡಿಯಾನ ಯಾವುದೋ ಒಂದು ಮೂಲೆಯಲ್ಲಿ ನಿಲ್ಲಿಸಿದ್ರು. ಫಾರ್ ಎಕ್ಸಾಂಪಲ್, ಮುಂಚೆ ಕಾಂಗ್ರೆಸ್ ಅವರು ನಮ್ಮ ಪ್ರಧಾನಿಯವರು ಇದ್ದರು, ಮನಮೋಹನ್ ಸಿಂಗ್. ಅವಾಗಿದ್ದಾಗೂ ಇವಾಗಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಯಾರನ್ನ ಬರಲಿ ಸರ್, ಯಾರು ಬಂದರೂ ನಮ್ಮ ಕಷ್ಟ ನಮ್ಗೆ ಇದಾಗಲ್ಲ, ನಾವು ದುಡಿಬೇಕು, ನಾವು ತಿನ್ಬೇಕು ಅಷ್ಟೇ. ಜಾಸ್ತಿ ಆಗಿದೆ ಅದು, ಅವ್ರು ಬಂದ್ರೂ ಹಾಗೆ ಆಗುತ್ತೆ, ಆಗಲ್ಲ ಅಂತದಿಲ್ಲ, ಯಾರು ಬಂದ್ರೂ ನಮ್ಮ ಕಷ್ಟ ನಮ್ಗೆ ಇದೇ ಇರುತ್ತೆ. ರಾಹುಲ್ ಗಾಂಧಿ ಬಂದರೂ ಅಷ್ಟೇ ನಮಗೆ,
ಮೋದಿ ಬಂದರು ಅಷ್ಟೇ, ಇಬ್ಬರು ಆಡ್ ಬಂದರು. ಒಳ್ಳೆ ಕೆಲಸ ಮಾಡಿದ್ರೆ ಯಾರೋ ಬೇಡ ಅನ್ನಕ್ಕಲ್ಲ, ಒಳ್ಳೆ ಕೆಲಸ ಮಾಡಿದರೆ ಯಾರು ಬೇಡ ಅಂತಾರೆ ಸರ್. ಈಗ ಏನು ಗ್ಯಾರಂಟಿ ಕೊಟ್ಟವ್ರೆ ಕೊಟ್ಟವ್ರೆ ಇಲ್ಲ ಅಂತ ಹೇಳಕ್ಕಲ್ಲ, ಆದರೂ ಅವ್ರು ಮಾಡೋ ಈಗ ಹೆಂಗಸರಿಗೆಲ್ಲ ಫ್ರೀ ಕೊಟ್ಟವ್ರೆ, ಗೃಹಲಕ್ಷ್ಮಿ ಅಂತ ಹೇಳಿ ಅವ್ರಿಗೆ ಹೆಂಗಸ್ರಿಗೆ ಕೊಟ್ಟರು. ಈಗ ಗಣಸರು ಏನು ಮಾಡಿದರು, ಕೂಲಿಕಾರರು ಏನು ಮಾಡಿದರು, ಮಾಡಿದ್ರೆ ಎಲ್ಲರಿಗೂ ಒಂದೇ ಸಮ ಮಾಡ್ಬೇಕಾಯ್ತಾನೆ. ಹಂಗೆ ಯಾರು ಬಂದರೂ ನಾವು ಅನ್ನ ತಿನ್ನೋ ದುಡ್ಕೊಂಡು ನಾವೇ ತಿನ್ನೋದು ಬಿಟ್ರೆ ಅವ್ರು ಗೌರ್ಮೆಂಟವ್ರು ಏನು ನಮಗೆ ಕೊಡ್ತಾಯಿಲ್ಲ.